ನಲ್ವೆಯ ವಿದ್ಯಾರ್ಥಿಗಳೇ ಎಸ್ಎಸ್ಎಲ್ಸಿ ವರ್ಗದ ಅಂದರೆ 10ನೇ ತರಗತಿಯ ಭೂಗೋಳ ಅಧ್ಯಾಯ 2 ಪ್ರಥಮ ಸೆಮಿಸ್ಟರ್ನ ಒಂದು ಅರ್ಧವಾರ್ಷಿಕದ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನುವಂತ ಅಧ್ಯಾಯವನ್ನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ಎರಡು ಲಕ್ಷಣಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಉತ್ತರದ ಪರ್ವತಗಳು ಮತ್ತು ಉತ್ತರದ ಮೈದಾನಗಳು ಅನ್ನುವಂತ ಎರಡು ಪ್ರಾಕೃತಿಕ ವಿಭಾಗಗಳನ್ನು ನಾವು ನೋಡಿದ್ದೇವೆ ಇಂದಿನ ಕಲಿಕಾಂಶದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಮೂರನೇದು ನಾಲ್ಕನೇದು ಕರಾವಳಿ ಮೈದಾನಗಳು ಅನ್ನುವಂತ ಅಂಶಗಳನ್ನು ಕಲಿಕಾ ಅಂಶಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಭಾರತದ ಒಂದು ನಕ್ಷೆ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಹಿಂದಿನ ಒಂದು ವರ್ಗಗಳಿಂದ ಸಾಕಷ್ಟು ಸಂಗತಿಗಳನ್ನು ತಿಳ್ಕೊಂಡು ಬಂದಿದ್ದೀರಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅದೇ ವಿಷಯಗಳನ್ನು ಇನ್ನಷ್ಟು ಹೆಚ್ಚಿನ ಸಂಗತಿಗಳೊಂದಿಗೆ ಈ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ಇಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಒಂದನೆಯ ಮತ್ತು ಎರಡನೆಯ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಅಭ್ಯಾಸ ಮಾಡಿಕೊಂಡೆವಿ ಇವತ್ತು ಮೂರನೇ ಒಂದು ಪ್ರಾಕೃತಿಕ ವಿಭಾಗ ಪರ್ಯಾಯ ಪ್ರಸ್ಥಭೂಮಿ ಅನ್ನುವಂಥದ್ದು ನಾವು ಅಭ್ಯಾಸ ಮಾಡ್ಕೊಳ್ತಾ ಇದ್ದೇವೆ ಈ ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ವಿಶಾಲವಾಗಿರತಕ್ಕಂಥ ಗೊಂಡ್ವಾನ್ ಭೂಭಾಗಕ್ಕೆ ಸೇರಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರಾಕೃತಿಕ ವಿಭಾಗ ಇದು ಪುರಾತನವಾದಂಥ ಶಿಲೆಗಳಿಂದ ರಚನೆಗೊಂಡಿರತಕ್ಕಂಥ ಒಂದು ವಿಭಾಗ ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಬಹಳಷ್ಟು ಪುರಾತನ ಒಂದು ಇತಿಹಾಸವನ್ನು ಇದು ಹೊಂದಿದೆ ಇದು ಭಾರತದ ದಕ್ಷಿಣ ಭಾಗದಲ್ಲಿದೆ ಪರ್ಯಾಯ ಪ್ರಸ್ಥ ಭೂಮಿ ಇಲ್ಲಿಂದ ಇದೆಲ್ಲವನ್ನ ಒಳಗೊಂಡಿರತಕ್ಕಂಥದ್ದು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಇದು ಭಾರತದ ದಕ್ಷಿಣ ಭಾಗಕ್ಕೈತಿ ಒಟ್ಟು 16 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿದೆ 16 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಬ್ಬದ ಇದೆಲ್ಲ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ತ್ರಿಕೋನಾಕಾರದಲ್ಲಿದೆ ಮೇಲೆ ಅದೆಲ್ಲ ಕೆಳಗಡೆ ಹಿಂಗೆ ಬಂದು ಇದು ತ್ರಿಕೋನಾಕಾರದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ ಇದರ ದಕ್ಷಿಣ ತುದಿ ಕನ್ಯಾಕುಮಾರಿ ಭೂಶಿರವನ್ನ ಹೊಂದಿದ ಇಲ್ಲಿ ಸಾಕಷ್ಟು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಸಾಕಷ್ಟು ಬೆಟ್ಟ ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಲ್ಪಟ್ಟಿದೆ ಉದಾಹರಣೆಗೆ ಅರಾವಳಿ ವಿಂಧ್ಯ ಸಾತ್ಪುರ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಛೋಟಾ ನಾಗ್ಪುರ್ ಸರಣಿ ದಕ್ಷಿಣದ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಮತ್ತು ಮಾಳವ ಪ್ರಸ್ಥಭೂಮಿ ಇವೆಲ್ಲವೂ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅವ ಇಲ್ಲಿ ಅರಾವಳಿ ಇಲ್ಲಿವರೆಗೂ ಆನಂತರದಲ್ಲಿ ವಿಂಧ್ಯ ಆನಂತರದಲ್ಲಿ ಸಾತ್ಪುರ್ ಇವೆಲ್ಲ ಪರ್ವತ ಶ್ರೇಣಿಗಳು ಆನಂತರದಲ್ಲಿ ಪಶ್ಚಿಮ ಘಟ್ಟಗಳು ಇವನ್ನೆಲ್ಲ ಬಂದಿದೆ ಆನಂತರದಲ್ಲಿ ಪೂರ್ವ ಘಟ್ಟಗಳು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಆನಂತರದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಕೆಳಗಡೆ ಇಲ್ಲಿ ಆನಂತರದಲ್ಲಿ ಮಾಳವ ಪ್ರಸ್ಥಭೂಮಿ ಇವು ಎಲ್ಲವನ್ನು ಒಳಗೊಂಡಿರತಕ್ಕಂಥದ್ದೇ ಪರ್ಯಾಯ ಪ್ರಸ್ಥಭೂಮಿ ಹಾಗಾದ್ರೆ ಅರಾವಳಿ ಅನ್ನುವಂಥ ಈ ಒಂದು ಪರ್ವತಗಳು ಪುರಾತನ ಮಡಿಕೆ ಪರ್ವತಗಳಾಗಿವೆ ಏನಾಗ್ಯವು ಪುರಾತನವಾದಂಥ ಮಡಿಕೆ ಪರ್ವತಗಳು ಇಲ್ಲದವ ಇವು ಭಾರತದ ವಾಯುಭಾಗಕ್ಕೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇದು ವಾಯುವ್ಯ ಭಾಗಕ್ಕೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿನ ಅಬು ಅನ್ನುವಂಥ ಒಂದು ಪರ್ವತದಲ್ಲಿ ಅಬು ಪರ್ವತದಲ್ಲಿ ಗುರು ಶಿಖರ
ಇಲ್ಲಿ ಅಬ್ಬು ಪರ್ವತದ ಗುರು ಶಿಖರ ಇದು ಏನಂತಂದ್ರೆ ಅರಾವಳಿಗಳಲ್ಲೇ ಅತ್ಯಂತ ಎತ್ತರವಾಗಿರತಕ್ಕಂತ ಒಂದು ಶಿಖರ 1772 ಮೀಟರ್ 1772 ಮೀಟರ್ ಎತ್ತರವಾಗಿರತಕ್ಕಂತದ್ದು ಅಂದ್ರೆ ಈ ದಕ್ಕನ್ ಭಾಗದಲ್ಲಿನೇ ಅತ್ಯಂತ ಎತ್ತರವಾಗಿರತಕ್ಕಂತ ಶಿಖರ ಅಬು ಪರ್ವತದಲ್ಲಿ ಇರತಕ್ಕಂತ ಏನಂತಂದ್ರೆ ಗುರು ಶಿಖರ ಅನ್ನುವಂತದ್ದು ಇದು ಅತಿ ಎತ್ತರವಾಗಿರತಕ್ಕಂತದ್ದು ಇದರ ಜೊತೆಗೆ ವಿಂಧ್ಯಸರಣಿ ಇಲ್ಲದ ಇದು ಕೂಡ ವಿಂಧ್ಯಸರಣಿಯಲ್ಲಿ ಕೂಡ ಏನದ ಅಂತಂದ್ರೆ ಎತ್ತರವಾದಂತ ಶಿಖರಗಳದಾವ ಇವು ನರ್ಮದಾ ನದಿಯ ಉತ್ತರಕ್ಕೆ ಇರತಕ್ಕಂತದ್ದು ನರ್ಮದಾ ನದಿಯಲ್ಲಿ ಬರುತ್ತದೆ ನರ್ಮದಾ ಇದರ ಉತ್ತರಕ್ಕೆ ಇರತಕ್ಕಂತದ್ದು ದಕ್ಷಿಣದಲ್ಲಿ ತಾಪಿ ನದಿಗೆ ಇಲ್ಲಿ ತಾಪಿ ನರ್ಮದಾ ಮತ್ತೆ ಇಲ್ಲಿ ತಾಪಿ ನದಿ ಈ ತಾಪಿ ನದಿ ಮತ್ತು ಏನಂತಂದ್ರೆ ನರ್ಮದಾ ನದಿ ನಡುವೆ ಸಾತ್ಪುರ ಒಂದು ಅದ ನೋಡಿಲ್ಲ ಸಾತ್ಪುರ ಇದೆಲ್ಲ ಅರಾವಳಿ ಪ್ರದೇಶ ಅಂತ ಅರಾವಳಿ ಬೆಟ್ಟಗಳಿಂದ ಆವರಿಸಿಕೊಳ್ಳತಕ್ಕಂತ ಒಂದು ಭೂಮಿ ಅಂತ ಹೇಳಬಹುದು ಇನ್ನು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಬರ್ತದೆ ಏನ್ ಬರ್ತದೆ ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿವರೆಗೂ ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕನ್ಯಾಕುಮಾರಿವರೆಗೂ ಕೂಡ ಏನದ ಅಂತಂದ್ರೆ ಹಬ್ಬಿರತಕ್ಕಂತ ಈ ಒಂದು ಪರ್ವತಗಳನ್ನ ನಾವು ಇಲ್ಲಿ ಕಾಣ್ತೇವೆ ಇವುಗಳನ್ನೇ ಪಶ್ಚಿಮ ಘಟ್ಟಗಳು ಅಂತ ಕರಿತೇವೆ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಹಬ್ಬಿಕೊಂಡಿರತಕ್ಕಂಥವು ತಾಲ ಇವುಗಳನ್ನ ಸಹ್ಯಾದ್ರಿ ಸರಣಿ ಅಂತಲೂ ಕೂಡ ಕರೆಯುತ್ತಾರೆ ಏನಂತಾರೆ ಸಹ್ಯಾದ್ರಿ ಸರಣಿ ಅಂತ ತಿಳ್ಕೊಂಡು ಕರೀತಾರೆ ಸಹ್ಯಾದ್ರಿ ಘಟ್ಟಗಳು ಅಂತ ಕರೀತಾರೆ ಸಹ್ಯಾದ್ರಿ ಸರಣಿಗಳು ಅಂತ ತಿಳ್ಕೊಂಡು ಕರೀತಾರೆ ಇವು ಪಶ್ಚಿಮ ಭಾಗಕ್ಕೆ ಇವು ಏನಂತಾರಂತಂದ್ರೆ ಕಡಿದಾಗಿರ್ತಕ್ಕಂಥವುಗಳು ಅಂದ್ರೆ ಹೀಗೆ ನೇರವಾಗಿ ಪೂರ್ವ ಭಾಗಕ್ಕೆ ಬಂದಂತೆಲ್ಲ ಅವು ಇಳಿದಾಗಿವೆ ಉದಾಹರಣೆಗೆ ಬೊರ್ಗಾಟ್ ಅನ್ನುವಂಥದ್ದು ತಾಲ್ಘಾಟ್ ಅನ್ನುವಂಥದ್ದು ಇವು ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥವುಗಳು ಬೊರ್ಗಾಟ್ ಬೋರ್ಗಾಟ್ ಅನಂತರದಲ್ಲಿ ತಾಲ್ಘಾಟ್ ಬೋರ್ಗಾಟ್ ತಾಲ್ಘಾಟ್ ಪಾಲ್ಘಾಟ್ ಇವು ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಘಾಟಿ ಪ್ರದೇಶಗಳು ಅಥವಾ ಘಾಟ್ ಪ್ರದೇಶಗಳು ಅಂತ ತಿಳ್ಕೊಂಡು ಕರೆಯಬಹುದು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ ಅನ್ನುವಂಥದ್ದು ಬರ್ತದೆ ಈ ಅಣ್ಣಾಮಲೈ ಭಾಗದಲ್ಲಿ ಇಲ್ಲಿ ಏನದ ಅಂತಂತಂದ್ರೆ ಅಣ್ಣಾಮಲೈ ತಳಗ ಇಲ್ಲಿ ಅಣ್ಣಾಮಲೈ ಅನ್ನುವಂತ ಬರ್ತದ ಈ ಅಣ್ಣಾಮಲಯದೊಳಗೆ ಏನದ ಅಂತಂದ್ರೆ ಪಳನಿ ಕಾರಳಮ ಅಂದ್ರೆ ಇಲೈ ಮಲೈ ಅಂತ ತಿಳ್ಕೊಂಡು ಕರೀತೇವೆ ದಕ್ಷಿಣ ಭಾಗಕ್ಕೆ ಅಣ್ಣಾಯಿ ಮಲೈ ಇಲ್ಲ ಇಲ್ಲಿ ಈ ಬೆಟ್ಟಗಳು ಇಲ್ಲಿ ಏನದ ಅಂತಂದ್ರೆ ಸರಣಿ ಮುಂದುವರ್ಕೊಂಡು ಹೋಗ್ತದೆ ಅಂದ್ರೆ ಆ ಸರಣಿ ಅಂದ್ರೆ ಈ ಪಶ್ಚಿಮ ಘಟ್ಟಗಳ ಒಂದು ಸರಣಿ ಮುಂದುವರ್ಕೊಂಡು ಹೋಗ್ತದೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳೇ ನೀವೆಲ್ಲ ಗಮನಿಸಬೇಕು ಅಣ್ಣಾಮಲೈ ಘಟ್ಟಗಳಲ್ಲಿ ಇರತಕ್ಕಂಥ ಅಣೈಮುಡಿ ಅಣ್ಣಾಮಲೈ ಮಲೆ ಅಂದ್ರೆ ಮಲೆ ಘಟ್ಟಗಳು ಇಲ್ಲಿ ಅಣೈಮುಡಿ ಅಂತದ ಇದು ಅಣೈಮುಡಿ ಏನ್ಪ ಅಂತಂದ್ರೆ ಇಲ್ಲದ ಅಣೈಮುಡಿ 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 ಇಲ್ಲಿ ಬಂತು ಪಾಲ್ಘಾಟ್ ನೀಲಗಿರಿ ಒಳ್ಳೆಯನಗಿರಿ ಇಲ್ಲ ಅಣ್ಣೈಮುಡಿ ಅನ್ನುವಂಥದ್ದು ಏನದಂದ್ರೆ 2695 ಮೀಟರ್ ಇದು ಏನದ ಅಂತಂದ್ರೆ ಎತ್ತರವಾಗಿದ ಇದನ್ನ ನಾವು ದಕ್ಷಿಣ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ತಿಳ್ಕೊಂಡು ಗುರುತಿಸ್ತೇವೆ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಇಂತ ಒಂದು ಸಂಗತಿಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ನಿಮ್ಮ ಪರೀಕ್ಷೆಗೂ ಕೂಡ ಇದು ಇಂತ ಒಂದು ಒಂದು ಅಂತದ ಪ್ರಶ್ನೆಯಾಗಿ ಇದು ಬರ್ತಾ ಇರ್ತದೆ. ನೀವು ನೆನ್ಪಿಡ್ಬೇಕು ಹೌದಾ, ಈ ಪಶ್ಚಿಮ ಘಟ್ಟಗಳಲ್ಲಿ ದೊಡ್ಡದಾಗಿರ್ತಕ್ಕಂತ ಅಣ್ಣಾಮಲೈ ಬೆಟ್ಟಗಳಲ್ಲಿ ಬರತಕ್ಕಂತ ಅಣೈಗುಡಿ ಎನ್ನುವಂಥದ್ದು 2695 ಮೀಟರ್ ಎತ್ತರವಾಗಿರತಕ್ಕಂಥದ್ದು, ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂಥ ಶಿಖರ ಅಂತ ಗುರುತಿಸಬೇಕು. ಇದಷ್ಟನ್ನ ನೀವು ತಿಳ್ಕೊಂಡ್ರಿ. ಹಾಗಾದ್ರೆ ಇನ್ನ ಊರು ಬೆಟ್ಟಗಳ ಬಗ್ಗೆ ಸ್ವಲ್ಪ ಗಮನಿಸೋಣ. ಪೂರ್ವ ಘಟ್ಟಗಳು ಇಲ್ಲಿ ಬರುವಂತದ್ದು ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಗೆ ಹೊಂದಿಕೊಂಡಿವೆ. ಕರಾವಳಿಗೆ ಹೊಂದಿಕೊಂಡಿರ್ತಕ್ಕಂಥವುಗಳೇ ಏನ್ ಮಾಡ್ತಂದ್ರೆ ಪೂರ್ವ ಘಟ್ಟಗಳು. ಇವು ಪೂರ್ವ ಕರಾವಳಿ ಹೊಂದಿಕೊಂಡಿವೆ. ಇಲ್ಲಿ ಉತ್ತರದಲ್ಲಿ ಮಹಾನದಿಯಿಂದ ಹಿಡಿದುಕೊಂಡು ದಕ್ಷಿಣದಲ್ಲಿ ನೀಲಗಿರಿ ಪರ್ವತದವರೆಗೂ ಕೂಡ, ನೀಲಗಿರಿ ಬೆಟ್ಟಗಳವರೆಗೂ ಕೂಡ ಇವೇನ್ ಮಾಡಿದವು ಅಂತಂದ್ರೆ ಹಬ್ಬಿವೆ, ವಿಸ್ತರಣೆಗೊಂಡಿವೆ. ಪಶ್ಚಿಮ ಘಟ್ಟಗಳನ್ನ ಸಂದಸ್ತಾವ ಇಲ್ಲಿ ಬಂದು ಇಲ್ಲಿಂದ ಪಶ್ಚಿಮ ಘಟ್ಟಗಳ ನಾವು ನೀಲಗಿರಿ ಒಂದು ಪರ್ವತಗಳ ಒಂದು ಸರಣಿ ಏನ್ ಬರ್ತದಲ್ಲ, ನೀಲಗಿರಿ ಬೆಟ್ಟಗಳ ಸರಣಿ, ಅಲ್ಲಿಂದ ಮಹಾ ಒಂದು ನದಿಯಿಂದ ಹೆಚ್ಚು ಕಡಿಮೆ ಇಲ್ಲಿಂದ ಏನ್ ಮಾಡ್ತಾವ ಅಂತಂದ್ರೆ ಇವು ಹೆಚ್ಚು ಇಲ್ಲಿ ಬಂದು ಸೇರ್ಕೊಳ್ತವೆ, ಸಂದಿಸ್ತವೆ, ಅಲ್ಲಿ ಬಂದು ಸೇರ್ತವೆ ಅಂತ. ಪಶ್ಚಿಮ ಘಟ್ಟಗಳನ್ನ ಸಂಧಿಸುವಂತವು, ಬಟ್ ಇವು ಪಶ್ಚಿಮ ಘಟ್ಟಗಳು ಅಷ್ಟು ಎತ್ತರವಾಗಿಲ್ಲ. ಈ ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದಾವ, ಪೂರ್ವ ಘಟ್ಟಗಳು ಅಷ್ಟೊಂದು ಪಶ್ಚಿಮ ಘಟ್ಟದಷ್ಟು ಎತ್ತರವಾಗಿಯೂ ಇಲ್ಲ, ಮತ್ತ ನಿರಂತರವಾಗಿಯೂ ಇಲ್ಲ, ಒಂದಕ್ಕೊಂದು ಅಂಟಿಕೊಂಡಂತೆ ಹೊಂದಿಕೊಂಡಂತೆ ಇಲ್ಲ. ಇವು ಭಿನ್ನ ಭಿನ್ನ ಅಂದ್ರೆ ಸ್ವಲ್ಪ ಅಲ್ಲಲ್ಲೇ ಏನ್ ಮಾಡ್ತಾವ ಅಂದ್ರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳೊಂದಿಗೆ ಪ್ರತ್ಯೇಕಗೊಂಡಾವು, ಅಲ್ಲಲ್ಲಿ ಪ್ರತ್ಯೇಕ ಒಂದು ಬೆಟ್ಟವನ್ನ ಬಿಟ್ಟು ನಡವರಕ ಅಂತರವನ್ನ ಹೊಂದಿ ನಂತರದಲ್ಲಿ ಅವು ಮತ್ತೆ ರಕ್ಷಣೆಗೊಂಡಿವೆ. ಈ ರೀತಿಯಾಗಿ ಈ ಒಂದು ಪೂರ್ವ ಘಟ್ಟದಲ್ಲಿ ಅತ್ಯಂತ ಎತ್ತರ ಅಂದ್ರೆ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂಥದ್ದು ಅದು ಯಾವುದಪ್ಪ ಅಂತಂದ್ರೆ ಆರ್ಮಕೊಂಡ ಅನ್ನುವಂಥದ್ದು. ಇದು ಪೂರ್ವ ಘಟ್ಟಗಳಲ್ಲೇ ಎತ್ತರವಾದಂತಹ ಒಂದು ಶಿಖರ, ಎತ್ತರವಾದಂತಹ ಒಂದು ಶಿಖರ ಅಂತ ತಿಳ್ಕೊಂಡು ನಾವು ಕರಿತೇವೆ. ಹಾಗಾದ್ರೆ ಇನ್ನ ಏನು ಬಿಟ್ರ ಅಂತಂದ್ರೆ ದಖನ್ಪ್ರಸ್ಥ ಭೂಮಿ. ಇದ್ರ ಬಗ್ಗೆ ನಾವು ನೋಡೋದಾದ್ರೆ ದಖನ್ಪ್ರಸ್ಥ ಭೂಮಿ, ದಖನ್ಪ್ರಸ್ಥ ಭೂಮಿ ಇದು ಕೂಡ ಪರ್ಯಾಯ ಪ್ರಸ್ಥ ಭೂಮಿಯ ಒಂದು ಪ್ರಮುಖವಾದಂತ ಒಂದು ಪ್ರದೇಶ ಅಥವಾ ಒಂದು ಪ್ರಾಕೃತಿಕ ವಿಭಾಗ ಅಂತ ತಿಳ್ಕೊಂಡು ಹೇಳಿದ್ರು. ಇದು ವಾಯುವ್ಯ ಭಾಗದಲ್ಲಿ ಅಂದ್ರೆ ಇಲ್ಲಿ ಸಾತ್ಪುರದಿಂದ ಹಿಡಿದುಕೊಂಡು ವಿಂಧ್ಯ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ನಂತರ ಉತ್ತರದಲ್ಲಿ ಮಹಾದೇವ ಬೆಟ್ಟಗಳ ಒಂದು ಸರಣಿ, ಆನಂತರದಲ್ಲಿ ಮೈಕೆಲ್ ಸರಣಿಗಳು, ಆನಂತರದಲ್ಲಿ ಇವುಗಳಂದ್ರೆ ವಿಸ್ತರಿಸಲ್ಪಟ್ಟಿರ್ತಕ್ಕಂಥ ಇದೆಲ್ಲವನ್ನು ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಆನಂತರದಲ್ಲಿ ಸಾತ್ಪುರ, ನಂತರದಲ್ಲಿ ಮಹಾದೇವ, ಇಲ್ಲಿಂದ ಹಿಡಿದು ಇದೆಲ್ಲವನ್ನು ಹೊಂದಿರತಕ್ಕಂಥದ್ದೇ ಏನಪ್ಪಾ ಅಂತಂದ್ರೆ ದಖನ್ ಪ್ರಸ್ಥ ಭೂಮಿ ಅಂತ ಒಳಗಡೆ ಇದೆಲ್ಲ ಇದು ದಖನ್ ಪ್ರಸ್ಥ ಭೂಮಿ ಅಂತ ಕರೆಯುತ್ತೆ. ಇಲ್ಲಿ ಈ ಒಂದು ಸರಣಿ ಮಂಡ ವಿಸ್ತರಣೆ ಮಾಡಂತದ್ದನ್ನ ನೀವೆಲ್ಲ ತಿಳ್ಕೊಳ್ತೀರಿ ವಿದ್ಯಾರ್ಥಿಗಳೇ. ಇಲ್ಲಿ ವಿಶೇಷವಾಗಿ ಚೋಟ ನಾಗ್ಪುರ್ ಸರಣಿ, ಇದಕ್ಕೆ ಪರ್ಯಾಯ ಪ್ರಸ್ಥ ಭೂಮಿ ಈಶಾನ್ಯ ಭಾಗದೊಳಗ ಬರ್ತದೆ, ಚೋಟ ನಾಗ್ಪುರ್ ಪ್ರಸ್ಥ ಭೂಮಿ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಈ ಚೋಟ ನಾಗ್ಪುರ್ ಪ್ರಸ್ಥ ಭೂಮಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ, ಇದು ಈಶಾನ್ಯ ಭಾಗದಲ್ಲಿ. ಹಾಗಾದ್ರೆ ಈ ಎಲ್ಲ ಸಂಗತಿಗಳನ್ನ ನಾವು ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದೆ. ಹಾಗಾದ್ರೆ ಈ ಅಭ್ಯಾಸದಲ್ಲಿ ನಮಗೆ ಕಂಡು ಬರುವಂತ ಈ ಎಲ್ಲಾ ಮುಖ್ಯ ಅಂಶಗಳೊಂದಿಗೆ ಹಾಗಾದ್ರೆ ಇದೆಲ್ಲ ತಿಳಿದಾದ ನಂತರದಲ್ಲಿ ಹಾಗಾದ್ರೆ ಈ ಒಂದು ಪ್ರಾಕೃತಿಕ ವಿಭಾಗದ ಪ್ರಾಮುಖ್ಯತೆ ಏನು ಅಂತ ಅಂದಾಗ ಪ್ರಾಮುಖ್ಯತೆಯನ್ನು ನಾವು ಗಮನಿಸುವಾಗ ಪ್ರಾಮುಖ್ಯತೆ ಇವು ಸಮೃದ್ಧವಾಗಿರ್ತಕ್ಕಂಥ ಖನಿಜವನ್ನು ಒಳಗೊಂಡಾಗೋ
ಎರಡವಾಗಿರ್ತಾವ ಅಲ್ಲಿ ಖನಿಜ ಸಂಪತ್ತು ಇರ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ದಟ್ಟ ಕಾಡುಗಳಲ್ಲೆಲ್ಲ ಇದರಿಂದ ಕೂಡ ನಮಗೆ ಸಾಕಷ್ಟು ಲಾಭ ಸಿಗ್ತದ. ದಟ್ಟ ಕಾಡುಗಳು ಇಲ್ಲಿ ಹಬ್ಬ ಜೈವಿಕ ವೈವಿಧ್ಯ ಅದ ಎಂದು ನೋಡ್ರಿ. ಜೀವ ವೈವಿಧ್ಯ ಜೈವಿಕ ವೈವಿಧ್ಯ ಅಂದ್ರೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಸಸ್ಯ ಸಂಕುಲ ಇದೆಲ್ಲ ಏನ್ ಮಾಡ್ತಾವಂತಂದ್ರೆ ಇಲ್ಲಿ ಬರ್ತದೆ. ಅಲ್ಲದೆ ಇವು ನೈಋತ್ಯ ಮಾನ್ಸೂನ್ಗಳಿಂದ ನೈಋತ್ಯ ಮಾನ್ಸೂನ್ಗಳಿಗೆ ಮಾನ್ಸೂನ್ ಮಾರುತಗಳ ಅಂದ್ರೆ ಮಳೆ ಮೋಡಗಳನ್ನ ರಚಿಸುವಲ್ಲಿ ಪ್ರಭಾವ ಬೀರುತ್ತವೆ. ಮಾನ್ಸೂನ್ ಮಾರುತಗಳ ಮಾರುತಗಳ ಮೇಲೆ ಪ್ರಭಾವವನ್ನ ಬೀರುತ್ತದೆ ಈ ಒಂದು ಭೂಭಾಗ, ಈ ಒಂದು ಪ್ರಾಕೃತಿಕ ಭಾಗ ನೋಡ್ರಿ. ಇಷ್ಟೆಲ್ಲ ಪ್ರಾಮುಖ್ಯತೆ ಅದ. ಮತ್ತೆ ಇದು ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದದ. ಕಪ್ಪು ಮಣ್ಣು, ಕಪ್ಪು ಮಣ್ಣು ಕೃಷಿ ಯೋಗ್ಯವಾದಂತ ಒಂದು ಮಣ್ಣು, ಕೃಷಿ ಯೋಗ್ಯವಾದಂತ ಮಣ್ಣು, ಕೃಷಿ ಸಮೃದ್ಧಿಯನ್ನ ಹೊಂದಿರತಕ್ಕಂಥ ಮಣ್ಣು ಈ ಒಂದು ಪ್ರದೇಶದಲ್ಲಿ ನಾವು ಕಾಣುತ್ತೇವೆ. ಹೀಗೆ ಈ ಒಂದು ಪ್ರಾಕೃತಿಕ ವಿಭಾಗಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಭಾಗ ಮತ್ತು ವಿಶಾಲವಾಗಿರತಕ್ಕಂಥ ಗಣ್ವಾನ್ ಭೂಭಾಗಕ್ಕೆ ಸೇರಿರ್ತಕ್ಕಂಥ ಈ ಒಂದು ಪ್ರಾಕೃತಿಕ ವಿಭಾಗವನ್ನು ನಾವು ಪ್ರಾಮುಖ್ಯತೆಯ ದೃಷ್ಟಿಯಿಂದ, ಅದರ ಒಂದು ವೈಶಾಲ್ಯದ ದೃಷ್ಟಿಯಿಂದ, ಅಲ್ಲಿ ಬರ್ತಕ್ಕಂಥ ಬೆಟ್ಟ ಗುಡ್ಡ ಇದೆಲ್ಲ ಪ್ರಾಕೃತಿಕ ಒಂದು ಸಂಪದ್ಭರಿತವಾದಂಥ ದೃಷ್ಟಿಯಿಂದ ಇದನ್ನು ನಾವು ಈ ರೀತಿಯಾಗಿ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಇನ್ನು ಪ್ರಾಕೃತಿಕ ವಿಭಾಗಗಳಲ್ಲಿ ನಾಲ್ಕನೇ ಒಂದು ಭಾಗ ಯಾವುದು ಯಾವುದು ವಿದ್ಯಾರ್ಥಿಗಳೇ? ಕರಾವಳಿ ಮೈದಾನಗಳು. ಇಲ್ಲದ ಕರಾವಳಿ ಮೈದಾನಗಳು ಇದೆಲ್ಲ ಪಾಯಿಂಟ್ ಮಾಡ್ಕೊಂಡಿರಿ, ಬರ್ಕೊಂಡಿರಿ ವಿದ್ಯಾರ್ಥಿಗಳೇ. ಎಸ್, ಇದು ಪ್ರಾಕೃತಿಕ ವಿಭಾಗಗಳಲ್ಲಿ ಇನ್ನೊಂದು ಮತ್ತು ಕೊನೆಯದಾಗಿರತಕ್ಕಂಥ ಕರಾವಳಿ ಮೈದಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಪರ್ಯಾಯ ಪ್ರಸ್ಥ ಭೂಮಿ. ಇದಕ್ಕೂ ಮತ್ತೆ ಏನಂತಂದ್ರೆ ಎರಡೂ ಬದಿಗಳಲ್ಲಿದ. ಎಲ್ಲೆಲ್ಲಂತಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ ಮತ್ತ ಇತ್ತ ಕಡೆಗೆ ಸಮುದ್ರ ತೀರಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಕರಾವಳಿ ಮೈದಾನಗಳು. ಇತ್ತ ಕಡೆ ಸಮುದ್ರಗಳಾವು, ಇತ್ತ ಕಡೆಗೆ ಪರ್ಯಾಯ ಪ್ರಸ್ಥ ಭೂಮಿಯ ಪ್ರದೇಶದ ಇವು ಎರಡರ ಮಧ್ಯದಲ್ಲಿ ಅಂದ್ರೆ ಎರಡರ ಮಧ್ಯದಲ್ಲಿ ಇರುವುದೇ ಏನಂತಂತಂದ್ರೆ ಇಲ್ಲಿ ಅದನ್ನು ನಾವು ಕರಾವಳಿ ಮೈದಾನ ಅಂತ ತಿಳ್ಕೊಂಡು ಕರಿತೇವೆ. ಇದು ಪಶ್ಚಿಮದಲ್ಲಿ ಕಚ್ಚಿನಿಂದ ಹಿಡಿದುಕೊಂಡು ಪಶ್ಚಿಮ ಅಂದ್ರೆ ಈ ಭಾಗ ಇಲ್ಲಿ ಕಚ್ ಕಚ್ ಕಾವಿ ಈ ಕಚ್ಚಿನಲ್ಲಿ ಒಳಗೊಂಡಂತೆ ಇದು ಇಲ್ಲಿಂದ ಹಿಡಿದುಕೊಂಡು ಎಲ್ಲಿ ತನಕ ಅಂತಂದ್ರೆ ಕಚ್ಚಿನಿಂದ ಇದು ಆರಂಭಗೊಂಡು ಪೂರ್ವದಲ್ಲಿ ಗಂಗಾ ನದಿಯವರೆಗೆ ಇಲ್ಲಿ ತನಕ ಗಂಗಾ ನದಿಯವರೆಗೂ ಕೂಡ ಹಬ್ಬಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಇದು ಕರಾವಳಿಯ ತೀರಗಳು ಅಲ್ಲಿ ತನಕ ಬರ್ತಾವ, ಗಂಗಾ ನದಿಯ ಒಂದು ಪ್ರದೇಶದವರೆಗೂ ಕೂಡ ಬರ್ತಾವ. ಇದರಲ್ಲಿ ನಾವು ಎರಡು ಭಾಗ ಮಾಡ್ತೇವೆ ವಿದ್ಯಾರ್ಥಿ, ಇದರಲ್ಲಿ ಎರಡು ಭಾಗ ಮಾಡ್ತೇವೆ. ಇದರಲ್ಲಿ ಕರಾವಳಿಯಲ್ಲಿ ಎರಡು ಭಾಗ, ಅವು ಯಾವ್ಯಾವ ಅಂತಂದ್ರೆ ಪಶ್ಚಿಮ ಕರಾವಳಿ ಒಂದೇ, ಪಶ್ಚಿಮ ಕರಾವಳಿ ಒಂದು ಭಾಗ ನಾವಿದ್ರೆ ಎ ಅಂತ ಹೇಳ್ಕೋಬಹುದು. ಎರಡು ಭಾಗ ಮಾಡ್ತೀವಿ, ಇದು ಎ ಅಂತ ಇಟ್ಕೊಂಡು ಪಶ್ಚಿಮ ಕರಾವಳಿ. ಇದು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ, ಇದು ಅರಬ್ಬಿ ಸಮುದ್ರ ಮತ್ತೆ ಈ ಕಡೆ ಪಶ್ಚಿಮ ಘಟ್ಟಗಳು ಇವುಗಳ ಮಧ್ಯೆ ಇರತಕ್ಕಂತಹ ಒಂದು ಪ್ರದೇಶವನ್ನ ಅಥವಾ ಪ್ರಾಕೃತಿಕ ವಿಭಾಗವನ್ನ ನಾವು ಪಶ್ಚಿಮ ಕರಾವಳಿ ಅಂತ ತಿಳ್ಕೊಂಡು ಕರಿತೀವಿ. ಇದು ಕಚ್ಚಿನಿಂದ ಕನ್ಯಾಕುಮಾರಿವರೆಗೆ, ಇಲ್ಲಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಹಬ್ಬದ. ಇದನ್ನ ನಾವು ಪಶ್ಚಿಮ ಕರಾವಳಿ ಅಂತ ತಿಳ್ಕೊಂಡು ಕರಿತೇವೆ. ಆನಂತರ ಪಶ್ಚಿಮದ ಕಡೆಗೆ ಹೋದಂತೆ ಕಡಿದಾದಂತ ಭಾಗ ಇದೆ. ಆನಂತರದಲ್ಲಿ ಪೂರ್ವದ ಕಡೆಗೆ ಬಂದಂತೆ ಇಳುಕಲಾದಂತ ಇಳಿಜಾರಿನಿಂದ ಕೂಡಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೆ ನಾವು ಮೂರು ವಿಧ ಮಾಡ್ತೇವೆ. ಈ ಒಂದು ಪಶ್ಚಿಮ ಪಶ್ಚಿಮ ಒಂದು ಕರಾವಳಿಯಲ್ಲಿ ಮತ್ತೆ ಮೂರು ಭಾಗ ಮಾಡ್ತೀವಿ. ಅದು ಯಾವ್ಯಾವಪ್ಪ ಅಂತಂದ್ರೆ ಇದರಲ್ಲಿ ಮೂರು ಭಾಗ ಮಾಡ್ತೀವಿ. ಇದು ಯಾವ್ಯಾವಪ್ಪ ಅಂತಂದ್ರೆ ಒಂದೇದು ಕೊಂಕಣ ತೀರ,
ಇದು ಕೊಂಕಣ ತೀರ ಅಂತ ಇದು ಗುಜರಾತ್ ಮೈದಾನದ ದಕ್ಷಿಣದಿಂದ ನರ್ಮದಾ ನದಿ ದಾಮನ್ನಿಂದ ಹಿಡಿದು ಗೋವಾದವರೆಗೂ ಕಂಡು ಬರ್ತದೆ ಗುಜರಾತ್ ನೀರು ಗುಜರಾತ್ನ ಭಾಗದಿಂದ ಹಿಡಿದುಕೊಂಡು ಸಾತ್ಪುರಿ ಗುಜರಾತ್ನ ಭಾಗದಿಂದ ಹಿಡಿದುಕೊಂಡು ಇಲ್ಲಿ ದಾಮನ್ ದಾಮನ್ ಅನ್ನುವಂಥದ್ದು ಇಲ್ಲಿ ಬರ್ತದೆ ದಾಮ ಇದು ದಾಮನ್ ಅನ್ನುವಂಥದ್ರಿಂದ ಹಿಡಿದುಕೊಂಡು ಎಲ್ಲಿ ತನಕ ಬರ್ತದೆ ಅಂತಂದ್ರೆ ಇದು ಗೋವಾವರೆಗೂ ಬರುತ್ತದೆ ಇದಕ್ಕೆ ನಾವು ಕೊಂಕಣ ತೀರ ಅಂತ ತಿಳ್ಕೊಂಡು ಕರೀತೇವೆ ದಾಮನ್ ಟು ಗೋವಾ ಇಲ್ಲಿ ತನಕ ಹಬ್ಬಿರ್ತಕ್ಕಂಥ ಈ ಪ್ರದೇಶವನ್ನು ಇದು ಗೋವಾ ಇಲ್ಲಿಂದ ಇಲ್ಲಿ ತನಕ ಏನು ಹಬ್ಬಿರ್ತಲ್ಲ ಇದನ್ನ ನಾವೇನಂತ ಕರಿತೀವಿ ಕೊಂಕಣ ತೀರ ಅಂತ ಕರೀತೇವೆ ಇದು ಪಶ್ಚಿಮ ಕರಾವಳಿಯ ಒಂದನೆಯ ಒಂದು ಭಾಗ ಇನ್ನು ಎರಡನೆಯ ಭಾಗ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ತೀರ ಅಂತ ಇದು ಗೋವಾದಿಂದ ಹಿಡಿದುಕೊಂಡು ಎಲ್ಲಿ ತನಕ ಐತಿ ಮಂಗಳೂರು ತನಕ ಐತಿ ಕರ್ನಾಟಕದ ಮಂಗಳೂರು ಅಲ್ಲಿ ತನಕ ಹಬ್ಬಿರತಕ್ಕಂಥ ಈ ಪ್ರಾಕೃತಿಕ ವಿಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ತೀರ ಅಂತ ಕರಿತೀವಿ ಇನ್ನು ಮೂರನೇದು ಮಲಬಾರ್ ತೀರ ಮಲಬಾರ ತೀರ ಇದು ಮಂಗಳೂರಿನಿಂದ ಹಿಡ್ಕೊಂಡು ಮಂಗಳೂರಿನಿಂದ ಹಿಡಿದುಕೊಂಡು ಇಲ್ಲಿ ತನಕ ಮಲಬಾರ್ ತೀರ ಅಂದ್ರೆ ಕನ್ಯಾಕುಮಾರಿ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಕೊನೆಯ ಕನ್ಯಾಕುಮಾರಿ ಇಲ್ಲಿ ತನಕ ಇದು ಹದ್ದದ ಅಂದ್ರೆ ಇಲ್ಲಿಂದ ಮಂಗಳೂರಿನಿಂದ ಇಲ್ಲಿ ತನಕ ಬರುವುದನ್ನು ನಾವು ಮಲಬಾರ್ ತೀರ ಅಂತ ಕರಿತೀವಿ ಮಂಗಳೂರಿನಿಂದ ಗೋವಾ ತನಕ ಬರೋದನ್ನ ಕರ್ನಾಟಕ ತೀರ ಅಂತ ಕರಿತೀವಿ ಗೋವಾದಿಂದ ದಾಮನ್ವರೆಗೆ ಬರುವಂತ ಒಂದು ತೀರವನ್ನು ನಾವು ಕರಾವಳಿ ತೀರವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕೊಂಕಣ ತೀರ ಅಂತ ಕರಿತೀವಿ ಹೀಗೆ ಕೊಂಕಣ ತೀರ ಕರ್ನಾಟಕ ತೀರ ಮಲಬಾರ್ ತೀರ ಅಂತ ಮೂರು ಪಶ್ಚಿಮ ಕರಾವಳಿಯ ಭಾಗಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ ಇನ್ನು ಪೂರ್ವ ಕರಾವಳಿ ಬಗ್ಗೆ ಸ್ವಲ್ಪ ನೋಡೋಣ ಇದು ತಿಳಿದಿರ್ತದ ಅಂತ ನಾನು ಅನ್ಕೊಂತೇನೆ ಇನ್ನ ಎರಡನೇದಾಗಿ ಬಿ ಪೂರ್ವ ತೀರ ಅಥವಾ ತೀರ ಪೂರ್ವ ಕರಾವಳಿ ಅಂತ ಹೇಳ್ಬೋದು ಪೂರ್ವ ಕರಾವಳಿ ಇದು ಸುವರ್ಣರೇಖಾ ನದಿಯಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗೂ ಇಲ್ಲಿಂದ ಹಿಡಿದುಕೊಂಡು ಇಲ್ಲಿ ತನಕ ಕನ್ಯಾಕುಮಾರಿ ತನಕ ಹಬ್ಬಿರ್ತಕ್ಕಂಥ ಒಂದು ಪ್ರಾಕೃತಿಕ ವಿಭಾಗ ಅಂತ ಹೇಳ್ಬೋದು ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದು ಬಂಗಾಳ ಕೊಲ್ಲಿ ಇಲ್ಲಿ ಪೂರ್ವ ಘಟ್ಟಗಳು ಇವುಗಳ ನಡುವೆ ಹಬ್ಬಿರ್ತಕ್ಕಂಥದ್ದೇ ಏನಂತಂದ್ರೆ ಇದು ಪೂರ್ವ ಕರಾವಳಿ ಅಂತ ಪಶ್ಚಿಮ ಕರಾವಳಿಗಿಂತ ಸ್ವಲ್ಪ ಅಗಲದ ಇಲ್ಲಿ ನೋಡಿ ಇದು ಕಿರಿದಾದ ನದಿನ ಇದು ಸ್ವಲ್ಪ ಅಗಲ ವ್ಯಾಪ್ತಿಯನ್ನ ಅಗಲ ವಿಸ್ತಾರದಲ್ಲಿ ಇದೇನದ ಅಂತಂದ್ರೆ ಅದು ಅಗಲಾದ ಅಂತ ಆಮೇಲೆ ಪೂರ್ವಕ್ಕೆ ಹರಿಯುವ ಅನೇಕ ನದಿಗಳು ಪೂರ್ವಕ್ಕೆ ಹರಿತಕ್ಕಂಥ ಅನೇಕ ನದಿಗಳು ಅಲ್ಲೇನಪ್ಪ ಅಂದ್ರೆ ದಕ್ಷಿಣದ ಒಂದು ಭಾರತದ ನದಿಗಳು ಈ ಮೂಲಕವಾಗಿನ ಹರಿಕೊಂಡು ಸಮುದ್ರವನ್ನ ಸೇರ್ತವೆ ಹಾಗೆ ಹರಿಯುವಂತ ಸಂದರ್ಭದಲ್ಲಿ ಈ ನದಿಗಳು ನದಿಮುಖಜ ಭೂಮಿಯನ್ನು ರಚನೆ ಮಾಡ್ತಾವು ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ನದಿಮುಖಜ ಭೂಮಿ ಫಲವತ್ತಾದಂತ ಭೂಮಿ ಇರೋದರಿಂದ ಈ ನದಿಮುಖಜ ಭೂಮಿಯನ್ನು ಇವು ರಚನೆ ಮಾಡ್ತಾವು ಉದಾಹರಣೆಗೆ ಗೋದಾವರಿ ಕಾವೇರಿ ಕೃಷ್ಣ ನೋಡ್ರಿ ದಕ್ಷಿಣ ಭಾರತದ ಪ್ರಮುಖ ನದಿಗಳು ಅವನ್ನೇ ನಾವು ಹೇಳೋದು ಮಹಾನದಿ ಕಾವೇರಿ ನದಿ ಕೃಷ್ಣಾ ನದಿ ಗೋದಾವರಿ ನದಿ ಇವು ಏನಪ್ಪ ಅಂತಂದ್ರೆ ಇವು ಪೂರ್ವಕ್ಕೆ ಹರಿತಕ್ಕಂಥ ಒಂದು ನದಿಗಳು ದಕ್ಷಿಣ ಭಾರತದ ನದಿಗಳು ಇವು ಏನಂತಂದ್ರೆ ಸಮುದ್ರವನ್ನ ಸೇರ್ತವು ನದಿ ಮುಖಜ ಫಲವತ್ತಾದಂತ ಭೂಮಿಯನ್ನ ರಕ್ಷಣೆ ಮಾಡ್ತವು ಇನ್ನು ಪೂರ್ವ ಕರಾವಳಿಯನ್ನ ಉತ್ತರ ಸರ್ಕಾರ ಮತ್ತು ಕೋರಮಂಡಲ ಅಂತ ಎರಡು ಭಾಗ ಮಾಡ್ತೀವಿ ಇದರೊಳಗೂ ಕೂಡ ಎರಡು ಭಾಗ ಒಂದೇದು ಉತ್ತರ ಸರ್ಕಾರ
ಎರಡನೇದು ಕೋರಮಂಡಲ. ಹೀಗೆ ಎರಡು ಭಾಗ ಮಾಡಿ ಇಲ್ಲಿ ಉತ್ತರ ಸರ್ಕಾರ ಏನ್ ಮಾಡ್ತಂದ್ರೆ ಉತ್ತರ ಸರ್ಕಾರ ಅನ್ನುವಂಥದ್ದು ಮತ್ತು ಕೋರಮಂಡಲ ಅನ್ನುವಂತ ಎರಡು ಭಾಗಗಳನ್ನು ಕೃಷ್ಣಾ ನದಿಯ ಉತ್ತರ ಭಾಗಕ್ಕೆ ಇರತಕ್ಕಂತ ಈ ಒಂದು ಉತ್ತರ ಸರ್ಕಾರಿಯಿಂದ ಆರಂಭ ಆಗ್ತದೆ. ಕೃಷ್ಣಾ ನದಿಯಿಂದ ಹಿಡ್ಕೊಂಡು ಈ ನಾಲಿ ತನಕ ಏನು ಹೋಗ್ತದಲ್ಲ ಇದನ್ನು ನಾವು ಉತ್ತರ ಸರ್ಕಾರ ಅಂತ ಕರೀತೀವಿ. ಹಾಗೆ ಈ ಕೃಷ್ಣಾ ನದಿಯಿಂದ ಕೆಳಕ್ಕೆ ಬರ್ತಕ್ಕಂಥದ್ದನ್ನ ನಾವು ಏನಂತ ಹೇಳ್ತಂದ್ರೆ ಕೋರಮಂಡಲ ಅಂತ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಂದ ಅರ್ಧ ಭಾಗಕ್ಕೆ ನಾವು ಉತ್ತರಕ್ಕೆ ಬರ್ತಕ್ಕಂತ ಈ ಪೂರ್ವ ಕರಾವಳಿಯನ್ನ ನಾವು ಉತ್ತರ ಸರ್ಕಾರ ಅಂತ ಕರಿತೀವಿ. ಹಾಗೇನೆ ದಕ್ಷಿಣಕ್ಕೆ ಬರ್ತಕ್ಕಂತ ಒಂದು ಪ್ರದೇಶವನ್ನ ಪ್ರಾಕೃತಿಕ ವಿಭಾಗವನ್ನ ನಾವು ಕೋರಮಂಡಲ ಅಂತ ಕರಿತೀವಿ. ಹೀಗೆ ಪೂರ್ವ ಒಂದು ಕರಾವಳಿಯಲ್ಲಿ ನಾವು ಎರಡು ಭಾಗಗಳನ್ನು ಮಾಡಿ ಅಭ್ಯಾಸ ಯೋಗ್ಯಕ್ಕೆ ಅನುಕೂಲ ಮಾಡಿಕೊಂಡಿದ್ದೇವೆ, ಅಥವಾ ಪ್ರಾಕೃತಿಕ ವಿಭಾಗಕ್ಕೆ ತಕ್ಕಂತೆ ಎರಡು ಭಾಗಗಳನ್ನು ಮಾಡಿಕೊಂಡಿದ್ದದ. ಹೀಗೆ ಪೂರ್ವ ಭಾಗದಲ್ಲಿ ಲಘೂನ್ ಸರೋವರಗಳು ಅಂತ ಕಂಡು ಬರ್ತಾವೆ. ಇಲ್ಲಿ ಹೆಚ್ಚಾಗಿ ಈ ಲಘೂನ್ ಸರೋವರಗಳು ಲಘೂನ್ ಅನ್ನುವಂಥ ಹೆಸರಿನ ಸರೋವರಗಳು ಕಂಡು ಬರ್ತಾವೆ. ಅವುಗಳಲ್ಲಿ ವಿಶೇಷವಾಗಿ ಚಿಲ್ಕಾ, ಇದು ಲಘೂನ್ ಸರೋವರ ಚಿಲ್ಕಾ ಅನ್ನೋದು. ಆನಂತರದಲ್ಲಿ ಗುಲಿಕೆ ಕಂಡು ಬರ್ತದೆ, ಗುಲಿಕೆ. ಆನಂತರದಲ್ಲಿ ಇಲ್ಲಿ ಕೊಲ್ಲೇರು ಕೊಲ್ಲೇರು. ಇವೇನಪ್ಪ ಅಂತಂದ್ರೆ ಏನಂತ ಹೇಳಿದೆ ನಾನು ವಿದ್ಯಾರ್ಥಿಗಳಿಗೆ, ಇವು ಲಘೂನ್ ಲಘೂನ್ ಸರೋವರ. ಈ ಒಂದು ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ವಿಶೇಷವಾದಂಥ ಸರೋವರಗಳು ಅಂತ ಇವುಗಳ ಬಗ್ಗೆ ನಾವು ತಿಳ್ಕೋಬೇಕು. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಕರಾವಳಿಯ ಪ್ರದೇಶದಲ್ಲಿ ಇಷ್ಟೊಂದು ವಿಶೇಷವಾದಂತಹ ಪ್ರಾಕೃತಿಕ ವಿಭಾಗಗಳನ್ನ ಮತ್ತು ಅಲ್ಲಿನ ವಿಶೇಷತೆಗಳನ್ನ ನಾವು ತಿಳ್ಕೊಂಡಾದ ನಂತರದಲ್ಲಿ ಅಂದ್ರೆ ಏನು ಪ್ರಾಮುಖ್ಯತೆ ಅದ, ಪ್ರಾಮುಖ್ಯತೆ ಇವುಗಳಿಂದ ಪ್ರಾಮುಖ್ಯತೆ ಏನದ ನಮಗೆ, ಪ್ರಮುಖವಾದಂತಹ ಸಂಗತಿಗಳೇನದಾವ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ. ನೈಸರ್ಗಿಕವಾದಂತಹ ಬಂದರುಗಳಿವೆ, ಬಹಳ ಸಹಾಯಕ ಇದು. ನೈಸರ್ಗಿಕವಾದಂತಹ ಬಂದರುಗಳು ಅಂದ್ರೆ ನಿಸರ್ಗ ನೈಸರ್ಗಿಕ ಬಂದರುಗಳು, ನಿಸರ್ಗದತ್ತವಾಗಿ ಬಂದರುಗಳನ್ನ ರಚನೆ ಮಾಡಿಕೊಳ್ಳುವುದು ಅಂದ್ರೆ ನೈಸರ್ಗಿಕ ಬಂದರುಗಳನ್ನು ಹೆಂಗಿರ್ತವಂತಂದ್ರೆ ಭೂಮಿಯ ಭಾಗವು ಸಮುದ್ರದ ಒಳಭಾಗಕ್ಕೆ ಚಾಚಿಕೊಂಡಂತ ಒಂದು ಪರಿಸರವು ಪ್ರಾಕೃತಿಕವಾದಂತಹ ಲಕ್ಷಣಗಳು ಎಲ್ಲಿರ್ತಾವೋ ಅಲ್ಲಿ ನಾವು ನೈಸರ್ಗಿಕ ಬಂದರುಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ. ಅಂತ ನೈಸರ್ಗಿಕ ಬಂದರುಗಳನ್ನು ನಾವಿಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದು ಒಂದು ಪ್ರಾಮುಖ್ಯತೆ. ಈ ನೈಸರ್ಗಿಕ ಬಂದರುಗಳು ಅಥವಾ ಬಂದರುಗಳಿಂದ ನಮಗೆ ವ್ಯಾಪಾರ ಇರ್ಬೋದು, ವಾಣಿಜ್ಯ ಇರ್ಬೋದು, ಉದ್ದಿಮೆ ಕ್ಷೇತ್ರದಲ್ಲಿ ಇರ್ತಿರ್ಬೋದು, ಮೊದಲಾದಂತ ಒಂದು ಉದ್ದಿಮೆಗಳು ನಮಗಲ್ಲಿ ನಮ್ಮ ದೇಶಕ್ಕೆ ಆರ್ಥಿಕ ಸಂಪತ್ತನ್ನು ತಂದುಕೊಡ್ತವು. ಉದಾಹರಣೆಗೆ ಕಾಂಡ್ಲಾ ಇರ್ಬೋದು, ಮುಂಬೈ ಇರ್ಬೋದು, ಆನಂತರದಲ್ಲಿ ಮರ್ಮು ಗೋವಾ ಇರ್ಬೋದು. ಇದು ಇವು ನೈಸರ್ಗಿಕ ಬಂದರುಗಳಿವು, ಕಾಂಡ್ಲಾ, ಮುಂಬೈ, ಮರ್ಮು ಗೋವಾ, ಕೊಚ್ಚಿ, ವಿಶಾಖಪಟ್ಟಣ, ಕೋಲ್ಕತ್ತಾ. ಇಷ್ಟೆಲ್ಲ ಅಂದ್ರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಉಂಟ ನೈಸರ್ಗಿಕವಾಗಿರ್ತಕ್ಕಂಥ ಬಂದರುಗಳನ್ನು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ನೋಡ್ರಿ ಇದಕ್ಕೆ ಖರ್ಚು ಕಡಿಮೆ, ಸರ್ಕಾರದ ಖರ್ಚು ಕಡಿಮೆ. ಇತರ ಬಂದರುಗಳನ್ನು ನಾವು ಕೃತಕ ಬಂದರುಗಳನ್ನ ಮಾಡಿಕೊಂಡಾಗ ಆಗ್ತಕ್ಕಂಥ ಒಂದು ಆರ್ಥಿಕ ಹೊರೆ ಇಲ್ಲಿ ಕಡಿಮೆ ಆಗ್ತದೆ. ಆದ್ದರಿಂದ ಇದನ್ನು ನೈಸರ್ಗಿಕ ಬಂದರುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ಅನುಕೂಲವಾಗಿದೆ. ಇನ್ನೊಮ್ಮೆ ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕೊಚ್ಚಿ, ವಿಶಾಖಪಟ್ಟಣ, ಕಲ್ಕತ್ತಾ ಇವೆಲ್ಲ ನೈಸರ್ಗಿಕವಾಗಿರತಕ್ಕಂಥ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳು ಅಂತ ತಿಳ್ಕೊಂಡು ಹೇಳಬಹುದು. ಇದು ಒಂದು ಪ್ರಾಮುಖ್ಯತೆ. ಇನ್ನು ಎರಡನೇ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಮೀನುಗಾರಿಕೆ. ನಿಮ್ಗೆಲ್ಲರಿಗೆ ಗೊತ್ತಾಗ್ಬಿಡ್ತು ನಾ ಮೀನುಗಾರಿಕೆ ಉದ್ಯೋಗ, ಮೀನುಗಾರಿಕೆ. ಇದರಿಂದ
ಆಹಾರ ಉತ್ಪಾದನೆ ಆಗ್ತದೆ, ಸಾಕಷ್ಟು ಔಷಧಿ ಉತ್ಪಾದನೆ ಆಗ್ತದೆ, ಅನಂತರದಲ್ಲಿ ಸಾಕಷ್ಟು ಉದ್ದಿಮೆ ಉದ್ಯೋಗಗಳು ಇದರಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ. ಎಲ್ಲವುಗಳ ಅನುಕೂಲಕ್ಕೆ ಮೀನುಗಾರಿಕೆ. ಇನ್ನು ಹಡಗು ನಿರ್ಮಾಣ ಕೈಗಾರಿಕೆಗಳು, ಹಡಗು ನಿರ್ಮಾಣ ಕೈಗಾರಿಕೆಗಳನ್ನು ನಾವಿಲ್ಲಿ ಸ್ಥಾಪನೆ ಮಾಡಲಿಕ್ಕಾಗ್ಯದ. ಕೃಷಿ ಉಪ್ಪು ಉತ್ಪಾದನೆ, ಕೃಷಿ ಕೃಷಿ ಕೂಡ ಚೆನ್ನಾಗಿದೆ. ಉಪ್ಪು ಉತ್ಪಾದನೆ, ಉಪ್ಪಿನ ಉತ್ಪಾದನೆ ಕೂಡ ಇದು ಸಹಾಯಕಾಗ್ಯದ. ಜೊತೆಗೆ ನೌಕಾಯಾನ ನೋಡ್ರಿ, ಇವೆಲ್ಲ ದೇಶದ ಈ ಒಂದು ಪ್ರಾಕೃತಿಕ ವಿಭಾಗದಿಂದ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಜೊತೆಗೆ ನೀನೆಲ್ಲ ಬಯಸುವಂತೆ ಬೀಚ್ ನೋಡಕ್ಕೆ ಯಾರು ಇಷ್ಟ ಇಲ್ಲ ಹೇಳಿ ಮಕ್ಕಳೇ? ಎಲ್ಲರಿಗೂ ಇಷ್ಟ. ಹಾಗಾದ್ರೆ ಈ ಒಂದು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಅಂತ ಇರ್ತಕ್ಕಂಥ ಬೀಚ್ಗಳನ್ನು ನೋಡಲಿಕ್ಕೆ ನಮಗೆ ತುಂಬ ಇಷ್ಟ. ಅದಕ್ಕಾಗಿ ಇವು ಪ್ರವಾಸಿ ತಾಣಗಳು. ಇವತ್ತಿಗೂ ಕೂಡ ಬೇರೆ ಬೇರೆ ದೇಶಗಳಿಂದ ಈ ಒಂದು ಪ್ರವಾಸಿ ತಾಣಗಳಿಗೆ ಅಂದರೆ ಸಮುದ್ರ ದಡಗಳಿಗೆ ಬೀಚ್ಗಳಿಗೆ ಸಾಕಷ್ಟು ಪ್ರವಾಸಿಗರು ಬಂದು ಬರ್ತಾರೆ. ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ನಮಗೆ ಸಾಕಷ್ಟು ಲಾಭ ಅಂತ ತಿಳ್ಕೊಂಡು ಹೇಳಬಹುದು. ಇದೆಲ್ಲ ಪ್ರಾಮುಖ್ಯತೆಯನ್ನು ನಾವು ಕರಾವಳಿ ನಿಲ್ದಾಣದಲ್ಲಿ ಕಾಣುತ್ತೇವೆ. ಹೀಗೆ ಇಷ್ಟೆಲ್ಲ ಪ್ರಾಮುಖ್ಯತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ಕೊನೆಯದಾಗಿ ಒಂದೆರಡು ವಿಚಾರಗಳನ್ನು ನಿಮಗೆ ಹೇಳೋದೇನಪ್ಪಾ ಅಂತಂದರೆ, ನಾವು ಈಗಾಗಲೇ ಎಲ್ಲ ನಾಲ್ಕು ಭಾಗಗಳ ಮೂಲಕವಾಗಿ ಪ್ರಾಕೃತಿಕವಾಗಿ ಭಾರತವನ್ನು ಅಭ್ಯಾಸ ಮಾಡಿಕೊಂಡೇವಿ. ಯಾಕಂದರೆ ಸ್ವಲ್ಪ ಭಾರತದ ದ್ವೀಪಗಳ ಬಗ್ಗೆ ಅಭ್ಯಾಸ ಮಾಡೋಣ. ಭಾರತದ ದ್ವೀಪ ಪ್ರದೇಶಗಳು ಹಂಗೆ ದ್ವೀಪಗಳು. ಹಾಗಾದರೆ ಭಾರತದಲ್ಲಿ ಎಷ್ಟು ದ್ವೀಪಗಳಾವು ಅಂತಂದರೆ 240 ಎಷ್ಟು 7 ದ್ವೀಪಗಳಿವೆ. ಭಾರತದ ಪ್ರಾಕೃತಿಕ ಒಂದು ವೈಲಕ್ಷಣ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಸಂಬಂಧಪಡುವಂತಹ ದ್ವೀಪಗಳು 267 ಒಟ್ಟು. ಇದರಲ್ಲಿ 204 ಎಲ್ಲದವ ಅಂತಂದ್ರೆ ಬಂಗಾಳ ಕೊಲ್ಲಿಗೆ ಇಲ್ಲದ 204 ಬಂಗಾಳ ಕೊಲ್ಲಿ ಪ್ರದೇಶದಲ್ಲಿ ಬರುವಂತಹ ದ್ವೀಪಗಳು ಬಂಗಾಳ ಕೊಲ್ಲಿ ಇಲ್ಲಿ ವಿಶೇಷವಾಗಿ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ಗಳು ಬರ್ತಾವೆ. ಇವನ್ನು ಒಳಗೊಂಡಂತೆ ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ, ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ಗಳ ದ್ವೀಪಗಳನ್ನು ಒಳಗೊಂಡಂತೆ ಒಟ್ಟು ಬಂಗಾಳ ಕೊಲ್ಲಿಯಲ್ಲಿ ನಾವು 204 ದ್ವೀಪಗಳನ್ನು ಕಾಣ್ತೇವೆ. ನೋಡಿ ವಿಶೇಷ ಸಮುದ್ರದ ನಡುಗಡ್ಡೆಗಳು ಅಂತ ಕರೀತೀವಿ. ಇನ್ನು 43 ಅರಬ್ಬಿ ಸಮುದ್ರದಲ್ಲಿ ಬರತಕ್ಕಂಥ ದ್ವೀಪಗಳದಾವು. ಎಲ್ಲಿ? ಅರಬ್ಬಿ ಸಮುದ್ರ ಇಲ್ಲಿ 43 ದ್ವೀಪಗಳದಾವು. ಇಲ್ಲಿ ಲಕ್ಷದ್ವೀಪವನ್ನು ಒಳಗೊಂಡಂತೆ 43 ಪ್ರಮುಖವಾಗಿರತಕ್ಕಂಥ ದ್ವೀಪಗಳು ಇಲ್ಲಿ ಕಂಡು ಬರ್ತಾವು. ಆ ನಂತರದಲ್ಲಿ ಇಲ್ಲಿ ವಿಶೇಷವಾಗಿ ಏನಂತಂದರೆ ಇಷ್ಟೆಲ್ಲ ಪ್ರಾಕೃತಿಕ ಒಂದು ವಿಭಾಗಗಳನ್ನು ನೋಡೋದ್ರ ಜೊತೆಗೆ ನಮ್ಮ ಒಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ನಮ್ಮ ಪ್ರಾಕೃತಿಕ ವಿಭಾಗದ ಇನ್ನಿತರ ವೈಲಕ್ಷಣ್ಯಗಳನ್ನು ಎಲ್ಲ 4 ವಿಭಾಗಗಳಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇದಾಗಿ ಕರಾವಳಿ ಮೈದಾನಗಳು ಅಂತ ಒಂದು ಸಂಗತಿಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ಹಾಗಾದರೆ ಈ ಅಧ್ಯಾಯದಲ್ಲಿ ಇಷ್ಟೊಂದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ಈ ಅಧ್ಯಾಯದ ಮೂಲಕವಾಗಿ ತಿಳ್ಕೊತೇವೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಈ ಒಂದು ಸಂಗತಿಗಳನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ರಿ, ಹೆಚ್ಚು ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಮುಗಿಸೋಣ.